ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಇನ್ಫೋಟೆಕ್ ಕನ್ನಡದ ಇನ್ನೊಂದು ಪ್ರಾಫಿಟೇಬಲ್ ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಬಹಳಷ್ಟು ಜನ ಆನ್ಲೈನಲ್ಲಿ ದುಡಿಮೆ ಮಾಡಬೇಕು, ಆನ್ಲೈನಲ್ಲಿ ನಾವು ಸಕ್ಸಸ್ ಅನ್ನು ಪಡಿಬೇಕು ಅಂತ ಹೇಳಿ ಅನ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಿಮ್ಮ ಇನ್ಫೋಟೆಕ್ ಕನ್ನಡ ನಿಮಗೆ ಸ್ಪೆಷಲ್ ಆಗಿ ಇವತ್ತು ವಿಶೇಷವಾದಂತಹ ವಿಡಿಯೋ ತಂದಿದೆ. ಆರ್ಥಿಕ ಸಮಸ್ಯೆಗೆ ಪರಿಹಾರ ಆನ್ಲೈನ್ ದುಡಿಮೆ ಅಂತೇಳಿ ಥಂಬ್ನೇಲ್ ಅಲ್ಲಿ ಕರೆಕ್ಟ್ ನೋಡಿದ್ದೀರಾ. ಆರ್ಥಿಕ ಸಮಸ್ಯೆಗೆ ಪರಿಹಾರ ಆನ್ಲೈನ್ ದುಡಿಮೆ ಹೇಗಾಗತ್ತೆ, ಆನ್ಲೈನ್ ಇಂದ ನಾವು ಅರ್ನ್ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಯನ್ನ ನಿವಾರಿಸ್ಕೊಳ್ಬಹುದಾ, ಖಂಡಿತವಾಗ್ಲೂ ನಿವಾರಿಸ್ಕೊಳ್ಬಹುದು ಸ್ನೇಹಿತರೆ. ಆದ್ರೆ ಅದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ಈ ವಿಡಿಯೋದಲ್ಲಿ ಬರಂತಹ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡಿ. ನಿಮಗೆ ನಾಲ್ಕು ಪವರ್ಫುಲ್ ಆದಂತಹ ಪಾಯಿಂಟ್ಸ್ ಗಳಲ್ಲಿ ಈ ಒಂದು ವಿಡಿಯೋನ ತಗೊಂಡು ಹೋಗ್ತೀನಿ. ಅದೇ ರೀತಿಯಾಗಿ ಪರ್ಫೆಕ್ಟ್ ಆಗಿ ನಿಮಗೆ ಯಾವ ರೀತಿ ತಿಳ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಮಾಡಬೇಕು ಅನ್ನೋದನ್ನು ಸಹ ಗೈಡ್ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ, ಆನ್ಲೈನ್ ದುಡಿಮೆ ಯಾರ್ಯಾರು ಮಾಡಬೇಕು ಅವರೊಂದಿಗೆ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಜೊತೆ ಖಂಡಿತ ಶೇರ್ ಮಾಡಿ. ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಹೇಳಿರೋ ಪ್ರಕಾರ ಆನ್ಲೈನ್ ದುಡಿಮೆ ನಾವು ಮಾಡೋದ್ರಲ್ಲಿ ಪರ್ಫೆಕ್ಟ್ನೆಸ್ ಅನ್ನ ಪಡಿಬೇಕು ಅಂತಂದ್ರೆ ನಾವು ಕೆಲವೊಂದು ನಿಯಮಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಅದನ್ನ ನಾನು ಚಾಣಕ್ಯನ ನಿಯಮಗಳು ಅಂತ ಹೇಳಿ ಹೇಳ್ತೀನಿ. ಯಾಕೆ ಚಾಣಕ್ಯನ ನಿಯಮಗಳು ಅಂತಂದ್ರೆ, ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ಗೈಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದ ಅಂತಂದ್ರೆ, ಅವನು ಯುದ್ಧದಲ್ಲಿ ನೀನ್ ಯಾರಿಗಾದ್ರೂ ಅಟ್ಯಾಕ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಒಂದೇ ಸಲ ಅಟ್ಯಾಕ್ ಮಾಡ್ಬೇಡ. ಅವರಿಗೆ ಅಟ್ಯಾಕ್ ಮಾಡ್ಬೇಕಾದ್ರೆ ಅವರ ವೀಕ್ನೆಸ್ ಅನ್ನ, ಅವರು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಗಳನ್ನ ಅದನ್ನ ನೀನು ಕಂಡುಕೊಳ್ಬೇಕು. ಅದನ್ನ ಕಂಡುಕೊಂಡ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು. ಯಾವಾಗ ನೀ ಅದ್ರ ಮೇಲೆ ಅಟ್ಯಾಕ್ ಮಾಡ್ತೀಯ, ಶತ್ರುವನ್ನ ನೀನು ಅರ್ಧ ಮುಗಿಸ್ದಂಗೆ ಅಂತೇಳಿ. ಸೊ ಅದೇ ರೀತಿಯಾಗಿ ನಾವು ಸಹ ಅಷ್ಟೇನೆ. ಆನ್ಲೈನ್ ಅಲ್ಲಿ ದುಡಿಮೆ ಮಾಡಕ್ ಹೋಗ್ತಾ ಇದೀವಿ ಅಂತಂದ್ರೆ ಇದೊಂದು ದೊಡ್ಡ ಯುದ್ಧ ಮಾಡಕ್ ಹೋಗ್ತಾ ಇದೀವಿ ಅಂತೇಳಿ ಆ ತರದ ಒಂದು ತಯಾರಿಯನ್ನ ನಾವು ನಡೆಸಬೇಕು. ಚಾಣಕ್ಯನ ನಿಯಮಗಳು ಯಾವತ್ತೂ ಫೇಲ್ ಆಗಿಲ್ಲ, ನೀವು ನೆನಪಿರಲಿ. ಅದು ಆರ್ಥಿಕತೆಯಲ್ಲಾಗಿರ್ಬೋದು, ಅಥವಾ ಯುದ್ಧ ನೀತಿಯಲ್ಲಾಗಿರ್ಬೋದು, ಅಥವಾ ರಾಜಕೀಯದಲ್ಲಾಗಿರ್ಬೋದು, ಎಲ್ಲೂ ಫೇಲ್ ಆಗಿಲ್ಲ. ಅದನ್ನ ಆ ನಿಯಮಗಳನ್ನ ಇವತ್ತಿಗೂ ಸಹ, ಇಂದಿನ ದಿನಕ್ಕೂ ಸಹ ಬಹಳಷ್ಟು ದೇಶಗಳು ಅಳವಡಿಸಿಕೊಂಡಿದ್ದಾವೆ, ಹಾಗೂ ಅದನ್ನ ಚಾಚು ತಪ್ಪದೆ ಪಾಲಿಸುವಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾವೆ. ಹಾಗಿದ್ರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ನಾವು ಈ ಭೂಮಿಯಲ್ಲಿ ಬೆಳೆದಂತವರು, ಈ ಭಾರತ ವರ್ಷದಲ್ಲಿ ಬೆಳೆದಂತವರು, ನಾವು ಯಾವ ರೀತಿ ನಮ್ಮ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ದುಡಿಮೆಯಲ್ಲಿ ಅದನ್ನ ಕಂಡುಕೊಳ್ಬಹುದು ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಕೇವಲ ನಾಲ್ಕು ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ತುಂಬಾ ಡೀಟೇಲ್ ಆದಂತಹ ವಿಡಿಯೋ ಸಂಪೂರ್ಣವಾಗಿ ನೋಡಿ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡೋದ್ರ ಮೂಲಕ ಅದನ್ನ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬಹುದು. ಮೊದಲನೇದಾಗಿ ಸ್ನೇಹಿತರೆ, ಲಾಕ್ಡೌನ್ ಆದ ಮೇಲೆ ನಾವು ಬಹಳಷ್ಟು ಜನ ಏನಂತಿದ್ದೀವಿ, ಪ್ರಾಬ್ಲಮ್ ಅನ್ನ ನೋಡ್ತಾ ಇದೀವಿ. ಆದ್ರೆ ವಾಟ್ ವಿ ವಾಂಟ್ ಟು ಸಿ ಅಂತೇಳಿ, ಇದು ಮೊದಲನೇ ಪಾಯಿಂಟ್. ನಾವು ಏನನ್ನ ನೋಡ್ಬೇಕು ಅಂತೇಳಿ, ನಾವು ಲಾಕ್ಡೌನ್ ಆದ್ರ ಮೇಲೆ ಏನ್ ನೋಡ್ತಾ ಇದೀವಿ? ಬರೀ ಪ್ರಾಬ್ಲಮ್ ಗಳನ್ನ. ಅಲ್ಲಿ ಕಷ್ಟ ಆಯ್ತು, ಇಲ್ಲಿ ಕಷ್ಟ ಆಯ್ತು, ಅಲ್ಲಿ ಎಷ್ಟು ಕೊರೋನಾ ಪಾಸಿಟಿವ್ ಬಂತು, ಇಲ್ಲಿ ಎಷ್ಟು ಕೊರೋನಾ ಪಾಸಿಟಿವ್ ಬಂತು, ಇದನ್ನೇ ನಾವು ನೋಡ್ತಾ ಇದೀವಿ. ಆದ್ರೆ ಈ ಪ್ರಾಬ್ಲಮ್ ಗಳ ಮಧ್ಯೆ ಆಪರ್ಚುನಿಟಿಯನ್ನ ನಾವೇನಾದ್ರೂ ಹುಡುಕ್ತಾ ಇದೀವಾ? ಇಲ್ಲ. ಅದರಲ್ಲಿ ಆಪರ್ಚುನಿಟಿ ಹುಡುಕ್ತಾ ಇದ್ರೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ನೋಡ್ತಾ ಇದೀವ? ಅದು ಇಲ್ಲ. ಸೊ ಸ್ನೇಹಿತರೆ, ಈ ತರವಾದಂತಹ ಸಿಚುಯೇಷನ್ಗಳು ಎದುರಾದಾಗ ನಾವು ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಕಣ್ಣನ್ನ ಮುಚ್ಕೊಳ್ಳಿ, ಇದೊಂದು ವಿಡಿಯೋ 5 ಸೆಕೆಂಡ್ ನ ಪಾಸ್ ಮಾಡಿ. ನಿಮ್ಮ ಕಣ್ಣನ್ನ ಮುಚ್ಕೊಂಡಾಗ ನೀವು ಕಣ್ಣನ್ನ ಓಪನ್ ಮಾಡಿದ ನಂತರ ಒಂದು ಥಿಂಕ್ ಮಾಡಿ. ಏನ್ ಥಿಂಕ್ ಮಾಡ್ತೀರಾ ಅಂದ್ರೆ, ನಾನು ಕಣ್ಣು ಬಿಟ್ಟ ನಂತರ ನನಗೆ ಕೇವಲ ಬಿಳಿ ಬಣ್ಣ ಮಾತ್ರ ಕಾಣ್ಬೇಕು ಅಂತೇಳಿ. ಸೊ ಬಿಳಿ ಬಣ್ಣ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ನೀವು ಕಣ್ಣನ್ನ ಓಪನ್ ಮಾಡಿದ ನಂತರ. ಅಂದ್ರೆ ಬಿಳಿ ಬಣ್ಣ ಎಲ್ಲೆಲ್ಲಿದೆ ನಿಮ್ಮ ಕೈ ಹುಡುಕತ್ತೆ, ನಿಮ್ಮ ಕಣ್ಣು ಹುಡುಕತ್ತೆ ಎಲ್ಲೆಲ್ಲಿ ಬಿಳಿ ಬಣ್ಣ ಇದೆ ಅಂತೇಳಿ. ಸೊ ಆ ತರವಾದಂತಹ ಸಿಚುಯೇಷನ್. ಅದೇ ರೀತಿಯಾಗಿ ಮತ್ತೆ ಇನ್ನೊಂದ್ಸಲಿ ಕಣ್ಣನ್ನ ಮುಚ್ಕೊಂಡು ನನ್ನ ಕಣ್ಣು ಓಪನ್ ಮಾಡಾದ್ರ ಮೇಲೆ ನಾನು ಕೇವಲ ಕೆಂಪು ಬಣ್ಣವನ್ನ ಮಾತ್ರ ನೋಡಬೇಕು ಅಂತ ಹೇಳಿ ನೀವು ಕಣ್ಣು ಮುಚ್ಕೊಳ್ಳಿ. ನೆಕ್ಸ್ಟ್ ಕಣ್ಣು ಓಪನ್ ಮಾಡಿದ ನಂತರ ನಿಮ್ಮ ಕಣ್ಣು ಕೇವಲ ಕೆಂಪು ಬಣ್ಣವನ್ನ ಮಾತ್ರ ಹುಡುಕತ್ತೆ. ಇದು ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ನಾವು ಏನೇ ಚಾಲೆಂಜಿಂಗ್ ಟಾಸ್ಕ್ ಗಳನ್ನ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಪ್ರಾಬ್ಲಮ್ ಗಳ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ, ಅದರಿಂದ ಬರಬಹುದಂತ ಅನುಕೂಲಗಳ ಮೇಲೆ ಎಲ್ಲೂ ನಾವು ಫೋಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಯಾವಾಗ್ಲೂ ಸಹ ನಾವು ಪಾಸಿಟಿವ್ಸ್ ಮೇಲೆ ಫೋಕಸ್ ಮಾಡಬೇಕು. ಅದರಿಂದ ಎಷ್ಟೇ ಪ್ರಾಬ್ಲಮ್ ಇರಲಿ, ಮಾರ್ಕೆಟ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ ಇರಲಿ, ಅದರಿಂದ ನಮಗೇನು ಸೊಲ್ಯೂಷನ್ ಸಿಗುತ್ತೆ ಅದನ್ನ ನಾವು ಯಾವ ರೀತಿ ಕಂಡುಕೊಳ್ಬಹುದು ಅದನ್ನ ನಾವು ಹುಡುಕ್ಬೇಕು. ಅದನ್ನ ನಾವು ಕಂಡುಕೊಂಡಾಗ ಮಾತ್ರ ಅದರಿಂದ ನಮಗೆ ಸಕ್ಸಸ್ ಅನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆನ್ಲೈನ್ ಅಲ್ಲಿ ಬೇಸಿಕ್ ಸ್ಟೆಪ್ಸ್ ಗಳಲ್ಲಿ ನಮ್ಮ ಅಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ನಾವು ಹೇಳ್ಕೊಡಂತ ಇದೆ ಅದು. ಯಾವಾಗ್ಲೂ ಸಹ ನೀವು ಪ್ರಾಬ್ಲಮ್ ಗಳ ಮೇಲೆ ಫೋಕಸ್ ಮಾಡಬೇಡಿ, ಸೊಲ್ಯೂಷನ್ ಗಳ ಮೇಲೆ ಫೋಕಸ್ ಮಾಡಿ. ಯಾವಾಗ ನೀವು ಅದನ್ನ ಫೋಕಸ್ ಮಾಡ್ತೀರಾ, ಖಂಡಿತ ನಿಮಗೆ ಇಂಪ್ರೂವ್ಮೆಂಟ್ ಸಿಗತ್ತೆ ಅಂತೇಳಿ. ಸೊ ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ. ಎರಡನೆಯ ಪ್ರಮುಖವಾದಂತಹ ಪಾಯಿಂಟ್, ಕಸ್ಟಮರ್ ಸಪೋರ್ಟ್ ಅಂಡ್ ಕಸ್ಟಮರ್ ಡಿಮ್ಯಾಂಡ್ ಅಂತೇಳಿ.
ಇದರಲ್ಲಿ ಏನಾಗುತ್ತೆ ಸ್ನೇಹಿತರೆ, ಕಸ್ಟಮರ್ ಏನು ಡಿಮ್ಯಾಂಡ್ ಮಾಡ್ತಾನೆ, ಕಸ್ಟಮರ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಬಹುದು ಅದನ್ನ ನಾವು ಕಂಡುಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಗ್ರಾಸರಿ ಶಾಪಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಬೇಕಾದಂತಹ ವಸ್ತುವನ್ನ ಆ ಅಂಗಡಿಯವರು ಕೊಡ್ತಾ ಇಲ್ಲ, ಅವನಿಗೆ ಬೇಕಾಗಿರುವಂತಹ ವಸ್ತು ಅಥವಾ ಅವನಿಗೆ ಪ್ರಾಫಿಟೇಬಲ್ ಆದಂತಹ ವಸ್ತುವನ್ನ ಮಾರ್ಲಿಕ್ಕೋಸ್ಕರ ಅವನು ತುಂಬಾ ಉತ್ಸುಕನಾಗಿದ್ದಾನೆ ಅಂತಂದ್ರೆ ನೀವು ಅವಾಗ ಅನ್ಕೊಳ್ತೀರಾ, ಓ ಇವನಿಗೇನೋ ಪ್ರಾಫಿಟ್ ಇದೆ ಅಂತೇಳಿ. ಅದೇ ನಿಮಗೆ ಒಂದು ಸಲ ಕೌನ್ಸಿಲಿಂಗ್ ತರ ಮಾಡಿಬಿಟ್ಟು, ನೀವು ಯಾವ ವಸ್ತು ಯೂಸ್ ಮಾಡ್ತಿದ್ದೀರಾ, ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಅದರಲ್ಲಿ ಎಷ್ಟು ಖರ್ಚು ಬರ್ತಾ ಇದೆ, ಹಾಗಿದ್ರೆ ಇದನ್ನ ತಗೊಳ್ಳಿ, ಇದಕ್ಕಿಂತ ಸ್ವಲ್ಪ ಒಳ್ಳೇದು, ಈ ತರವಾದಂತಹ ಕಸ್ಟಮರಿನ ನೀಡ್ ಅನ್ನ, ಕಸ್ಟಮರಿನ ಡಿಮ್ಯಾಂಡ್ ಅನ್ನ, ಕಸ್ಟಮರಿನ ಸಪೋರ್ಟ್ ಅನ್ನ ನೀವು ಯಾವಾಗ ಮಾಡ್ತಾ ಹೋಗ್ತೀರಾ, ಕಸ್ಟಮರ್ ನಿಮಗೆ ನಂಬ್ತಾನೆ, ಕಸ್ಟಮರ್ ನಿಮಗೆ ಅದರಿಂದ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಸೊ ಇದು ಕಸ್ಟಮರ್ ಡಿಮ್ಯಾಂಡ್ ಅನ್ನ ನಾವು ಅರ್ಥ ಮಾಡಿಕೊಂಡು ನಾವು ಮಾರ್ಕೆಟ್ ಅಲ್ಲಿ ಇಳಿಬೇಕಾಗತ್ತೆ, ನಾವು ಮಾರ್ಕೆಟ್ ಅಲ್ಲಿ ನಮ್ಮ ಆನ್ಲೈನ್ ದುಡಿಮೆಯನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕೇವಲ ಆನ್ಲೈನ್ ದುಡಿಮೆ ಅಂತಂದ್ರೆ ನಾನು ಮೊಬೈಲ್ ಗೇಮ್ ಇಟ್ಕೊಂಡೆ, ಮೊಬೈಲ್ ಗೇಮ್ ಅಲ್ಲಿ ಏನೋ ಆಟ ಆಡದೆ ಅದರಿಂದ ನನಗೆ ದುಡ್ಡು ಬಂದ್ಬಿಡ್ತು, ಅಥವಾ ನಾನು ಏನೋ ಒಂದು ರಮ್ಮಿಯನ್ನು ಅಥವಾ ಬೇರೆ ಏನೋ ಗ್ಯಾಂಬ್ಲಿಂಗ್ ಅನ್ನ ಮಾಡಿದೆ ಅದರಿಂದ ನನಗೆ ದುಡ್ಡು ಬಂದ್ಬಿಡ್ತು, ಈ ರೀತಿ ಇರಲ್ಲ ಸ್ನೇಹಿತರೆ. ಆನ್ಲೈನ್ ಅರ್ನಿಂಗ್ ಅನ್ನೋದು ಪರ್ಫೆಕ್ಟ್ ಆದಂತಹ ಅರ್ಥ ಏನಂದ್ರೆ ಅದು ಲಾಂಗ್ ಟರ್ಮ್ ಅರ್ನಿಂಗ್, ಅದಕ್ಕೆ ನಿಮ್ಮ ಅವಶ್ಯಕತೆ ಇರಬಾರ್ದು. ಒಂದ್ಸಲಿ ನೀವು ಅದನ್ನ ಸೆಟ್ ಮಾಡಿಬಿಟ್ಬಿಟ್ರ ಬಿಸ್ನೆಸ್ ಅನ್ನ ಮುಗೀತು ಅಲ್ಲಿಗೆ, ಅದರ ನಂತರ ನಿಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರಬಾರ್ದು. ನಿಮಗೇನಿದ್ರು ದುಡ್ಡು ಎಣಿಸ್ತಾ ಇರ್ಬೇಕು ಅಷ್ಟೇ ಮಾತ್ರ, ಬಿಟ್ಟರೆ ನೀವು ಅದರಲ್ಲಿ ಪದೇ ಪದೇ ಹೋಗಿ ಅದ್ರ ಆನ್ಲೈನ್ ದುಡಿಮೆಗೋಸ್ಕರ ನೀವು ಮತ್ತೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಅರ್ಥ ಇಲ್ಲ ಆನ್ಲೈನ್ ದುಡಿಮೆಗೆ. ಆನ್ಲೈನ್ ದುಡಿಮೆ ತುಂಬಾ ಅಷ್ಟು ಪರ್ಫೆಕ್ಟ್ ಆಗಿರಂತಹ ದುಡಿಮೆ. ಆನ್ಲೈನ್ ದುಡಿಮೆ ಬಗ್ಗೆ ಇನ್ನೂ ಹೆಚ್ಚಿಗೆ ನೀವು ತಿಳ್ಕೊಳ್ಬೇಕಾ, ಹಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಅಪ್ ಮಾಡಿ. ನಮ್ಮಲ್ಲಿ ನಡೆಯಂತಹ ವೆಬಿನಾರ್ ಗಳಲ್ಲಿ ಏನೇ ವೆಬಿನಾರ್ಸ್ ಗಳು ಇದ್ರೂ ಯುನೀಕ್ ಆದಂತಹ ವೆಬಿನಾರ್ಸ್ ನಾವು ನಿಮಗೆ ಇಂಟಿಮೇಟ್ ಮಾಡ್ತಾ ಹೋಗ್ತೀವಿ, ನಮಗೆ ತಿಳಿಸ್ತಾ ಹೋಗ್ತೀವಿ. ಅದರಿಂದ ನೀವು ಆನ್ಲೈನ್ ದುಡಿಮೆಯನ್ನ ಯಾವ್ಯಾವ ರೀತಿ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮೂರನೇದು, ನೀವು ಪ್ರಬಂಧಗಳನ್ನ ಬರೀರಿ. ಏನ್ ಸರ್ ನಾವು ಆನ್ಲೈನ್ ದುಡಿಮೆಗೆ ಬಂದಿದ್ದೀವಿ, ನೀವು ನಮಗೆ ಇಲ್ಲಿ ಪ್ರಬಂಧ ಬರೆಸ್ತಾ ಇದ್ದೀರಾ, ಪ್ರಬಂಧದ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ, ಹೌದು ಸ್ನೇಹಿತರೆ, ನೀವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ, ಯಾವುದೇ ಆನ್ಲೈನ್ ಅಲ್ಲಿ ದುಡಿಮೆ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಸ್ಟೋರಿ ಇರಬೇಕು. ಅದರ ಹಿಂದೆ ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅದರಿಂದ ನಿಮಗೆ ಏನ್ ಆಗಬಹುದು ಅನ್ನೋ ತರದ ಒಂದು ಸ್ಟೋರಿಯನ್ನ ನೀವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ನನ್ನ ಸ್ಕೂಲ್ ಡೇಸ್ ಅಲ್ಲಿ ನನಗೆ ನಮ್ಮ ಶಿಕ್ಷಕರು ಒಂದು ಪ್ರಬಂಧ ಕೊಟ್ಟರು, ಏನನ್ನು ತೆಂಗಿನ ಮರದ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತೇಳಿ. ನಾನೇನ್ ಮಾಡಿದೆ, ಫಸ್ಟ್ ಪೀಠಿಕೆಯನ್ನ ಸೆಟ್ ಮಾಡಿದೆ. ಅದು ನನಗೆ ಕಲಿಸಿದವರು ನನ್ನ ಶಿಕ್ಷಕರೇ, ಅದು ನಾನಲ್ಲಿ ಮರೆಯೋದಿಲ್ಲ, ಅದರಲ್ಲಿ ನಾನು ಕ್ರೆಡಿಟ್ ತಗೊಳ್ಬೇಕಂತ ಹೇಳಿ ನಾನೇನು ಹೇಳ್ತಾ ಇಲ್ಲ. ಆದರೆ ಆ ಪೀಠಿಕೆಯನ್ನ ಬರೆದಾದ್ರ ಮೇಲೆ, ಆ ಪೀಠಿಕೆ ಅಂದ್ರೆ ತೆಂಗಿನ ಮರ ಬಹಳಷ್ಟು ಏಕದಳ ಸಸ್ಯವಾಗಿದೆ, ತೆಂಗಿನ ಮರವನ್ನ ಪೂಜೆಯಿಂದ ಉಪಯೋಗಿಸ್ತಾರೆ, ಆಮೇಲೆ ತೆಂಗಿನ ಮರ ತುಂಬಾ ವಿಶೇಷವಾಗಿ ಕೇರಳ ಅಥವಾ ಈ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದ್ರೆ ನಾವು ಈ ಮುಂದಿನ ನಮ್ಮ ಪ್ರಬಂಧದಲ್ಲಿ ತೆಂಗಿನ ಮರದ ಎಲ್ಲಾ ಭಾಗಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಂತೇಳಿ ಅಲ್ಲಿ ಒಂದು ಪೀಠಿಗೆ ಕೊಟ್ಟು, ಅದರ ನಂತರ ತೆಂಗಿನ ಮರದ ಬೇರು, ತೆಂಗಿನ ಮರದ ಕಾಂಡ, ತೆಂಗಿನ ಮರದ ಗರಿಗಳು, ತೆಂಗಿನ ಕಾಯಿ ಯಾವ ರೀತಿ ಬರುತ್ತೆ, ಎಳ್ನೀರಾಗಿ ಬರುತ್ತೆ, ಎಳ್ನೀರ್ಕಿಂತ ಮುಂಚೆ ಏನಾಗತ್ತೆ, ಎಳ್ನೀರ್ಕಿಂತ ಮುಂಚೆ ಹೂ ಬಿಡತ್ತೆ, ಅದರಲ್ಲಿ ಬಹಳಷ್ಟು ಪ್ರೊಸೆಸಿಂಗ್ ಆಗತ್ತೆ, ಎಳ್ನೀರು ಸಿಗತ್ತೆ, ಈ ತರದ ಬಹಳಷ್ಟು ವಿಚಾರಗಳನ್ನ ನಾನು ನೋಟ್ ಮಾಡಿ ನಂತರ ಅದಕ್ಕೆ ಒಂದೊಂದಕ್ಕೆ ಎಕ್ಸ್ಪ್ಲನೇಷನ್ ಗಳನ್ನ ಕೊಡ್ತಾ ಹೋದೆ. ಸ್ನೇಹಿತರೆ, ನಿಮಗೆ ಒಂದು ಎಕ್ಸಾಂಪಲ್ ಯಾಕೆ ಇದನ್ನ ಇಷ್ಟು ಡೀಟೇಲ್ ಆಗಿ ಕೊಟ್ಟೆ ಅಂದ್ರೆ, ನೀವು ಯಾವ್ದಾದ್ರು ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅದರ ಡೆಪ್ತ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಅದರಲ್ಲಿ ಆಳವನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಯಾವಾಗ್ಲೂ ಗೊತ್ತಿರಬೇಕು ಎಷ್ಟು ರೂಟ್ಸ್ಗಳು ಚೆನ್ನಾಗಿರುತ್ತೆ ಅಂದ್ರೆ ಎಷ್ಟು ಬೇರುಗಳು ಚೆನ್ನಾಗಿರುತ್ತೆ ಅಷ್ಟು ಮರ ಮೇಲೆ ಹೋಗುತ್ತೆ, ಬೇರುಗಳು ಎಷ್ಟು ಕೆಳಗಡೆ ಹೋಗುತ್ತೆ ಫ್ರೂಟ್ಸ್ಗಳು ಅಷ್ಟು ಚೆನ್ನಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದರ ಅರ್ಥ ನೀವು ಎಷ್ಟು ಕರೆಕ್ಟ್ ಆಗಿ ತಿಳ್ಕೊಳ್ತೀರಾ, ವಿಷಯದ ಆಳದಲ್ಲಿ ಹೋಗ್ತೀರಾ, ಅಷ್ಟು ನೀವು ಒಳ್ಳೆಯ ಮಾಹಿತಿಯನ್ನ ತಿಳ್ಕೊಳ್ಬಹುದು, ಒಳ್ಳೆಯ ಅರ್ನಿಂಗ್ ಅನ್ನು ಸಹ ಮಾಡಬಹುದು. ಸರ್, ಅದನ್ನೆಲ್ಲ ಯಾರಾದರೂ ಹೇಳ್ಕೊಡೋರಿದ್ದಾರಾ ಅಂತಂದ್ರೆ, ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಆನ್ಲೈನ್ ದುಡಿಮೆ ಬಗ್ಗೆ ಖಂಡಿತವಾಗ್ಲೂ ಹೇಳ್ಕೊಡ್ಲಿಕ್ಕೆ ಇನ್ಫೋಟೆಕ್ ಕನ್ನಡ ಯಾವಾಗ್ಲೂ ರೆಡಿ ಇರುತ್ತೆ. ನೀವು ಜಸ್ಟ್ ನಮ್ಮ ಬೋರ್ಡ್ಲೈನ್ ನಂಬರಿಗೆ ಕಾಲ್ ಮಾಡಿ ಸಾಕು, ಆನ್ಲೈನ್ ದುಡಿಮೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತೇಳಿ. 9900553303 ಈ ನಂಬರ್ ಅಂತೂ ತುಂಬಾ ನೆನ್ಪಿಟ್ಕೊಳ್ಳುವಂತಹ ನಂಬರ್, ಯುನೀಕ್ ಆದಂತಹ ನಂಬರ್, ನಿಮ್ಮ ಅನುಕೂಲಕ್ಕೋಸ್ಕರ ಇನ್ಫೋಟೆಕ್ ಕನ್ನಡ ವತಿಯಿಂದ ಇರುವಂತಹ ನಂಬರ್. ಅದೇ ರೀತಿಯಾಗಿ ಸ್ನೇಹಿತರೆ, ನಾಲ್ಕನೆಯ ಪ್ರಮುಖವಾದಂತಹ ಪಾರ್ಟ್, ಟೇಕ್ ಬೆಸ್ಟ್ ಸಪೋರ್ಟ್ ಅಂತ ಹೇಳ್ತೀವಿ. ಯಾಕೆ ಟೇಕ್ ಬೆಸ್ಟ್ ಸಪೋರ್ಟ್ ಅಂತ ಹೇಳ್ತೀವಿ, ಯಾಕೆ ಸಪೋರ್ಟ್ ಅಂತ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ವಾ, ನಾ ಒಬ್ರೇ ಮಾಡಬೇಕು? ಹೌದು ಸ್ನೇಹಿತರೆ, ಆದ್ರೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್
ಖಂಡಿತ ಇರಬೇಕು. ನಿಮ್ಮ ಸ್ನೇಹಿತರಿಂದ ಅದನ್ನ ನೀವು ಒಪಿನಿಯನ್ ಅನ್ನು ತಗೊಳ್ಬೇಕು. ಪಾಸಿಟಿವ್ ಇರೋರ ಹತ್ರನೇ ತಗೊಳ್ಳಿ, ನೆಗೆಟಿವ್ ಫ್ರೆಂಡ್ಸ್ ಹತ್ರ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಫ್ಯಾಮಿಲಿ ಸಪೋರ್ಟ್ ಅನ್ನ ಯಾಕೆ ತಗೊಳ್ಳಿ ಅಂತಂದ್ರೆ, ನೀವೇನಾದ್ರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಮದುವೆ ಆಗಿದ್ದೀರಾ ಅಂತಂದ್ರೆ ಹಸ್ಬೆಂಡ್ ಅಥವಾ ವೈಫ್ ಯಾರಿದ್ದಾರೆ ಅವರ ಸಜೆಷನ್ ಅನ್ನ ತಗೊಳ್ಳಿ ಅಥವಾ ಅವರ ಗಮನಕ್ಕೆ ತಂದು ಈ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಆನ್ಲೈನ್ ದುಡಿಮೆಯಲ್ಲಿ ಯಾವತ್ತೂ ಸಡನ್ ಸಕ್ಸಸ್ ಸಿಗೋದಿಲ್ಲ. ನೀವು ಆ ರೀತಿ ಸಡನ್ ಸಕ್ಸಸ್ ಸಿಗ್ತಾ ಇದೆ, 5 paisa 10 paisa ಏನಾದ್ರೂ ದುಡಿತಾ ಇದ್ದೀರಾ ಅಂತಂದ್ರೆ, ಅದಕ್ಕೆ ಆನ್ಲೈನ್ ಅರ್ನಿಂಗ್ ಅಂತ ಹೇಳೋದೇ ಇಲ್ಲ. ಯಾಕೆ ಅಂತಂದ್ರೆ ಆನ್ಲೈನ್ ಅರ್ನಿಂಗ್ ಅನ್ನೋದು ತುಂಬಾ ಬ್ಯೂಟಿಫುಲ್ ಆದಂತಹ ಅರ್ನಿಂಗ್. ಅದರಲ್ಲಿ ನೀವು ಬೆಳಿಬೇಕು ಅಂತಂದ್ರೆ ನೀವು ಪರ್ಫೆಕ್ಟ್ ಆದಂತಹ ನಾಲೆಜ್ ಜೊತೆ ಬೆಳಿಬೇಕು. ಸ್ವಲ್ಪ ಟೈಮ್ ಕೊಡಬೇಕು. ಆನ್ಲೈನ್ ಅಲ್ಲಿ ದುಡಿಬೇಕು ಅಂತಂದ್ರೆ ಅದನ್ನ ಫಸ್ಟ್ ಕಲಿಬೇಕು. ಕಲ್ತಾದ್ರ ಮೇಲೆ ನೀವು ದುಡಿಲಿಕ್ಕೆ ಸಾಧ್ಯ ಇದೆ. ಪರ್ಫೆಕ್ಟ್ ಆದಂತಹ ದುಡಿಮೆಗೆ ಪರ್ಫೆಕ್ಟ್ ಆದಂತಹ ಕಲಿಕೆನು ಅಗತ್ಯ ಆಗಿರುತ್ತೆ. ಸೊ ಹಾಗಾದ್ರೆ ಪರ್ಫೆಕ್ಟ್ ಆಗಿ ಯಾರಾದರೂ ಸರ್ ಟೀಚ್ ಮಾಡ್ತಾರೆ ಅಂತಂದ್ರೆ, ಹೌದು, ಖಂಡಿತ ಟೀಚ್ ಮಾಡ್ತಾರೆ. ಅದಕ್ಕೆ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಬೆಳೆದಿರಂತಹ ನಿಮ್ಮದೇ ಆದಂತಹ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ಆನ್ಲೈನ್ ಕೋರ್ಸ್ಗಳನ್ನು ನಾವು ಡಿಸೈನ್ ಮಾಡಿದ್ದೀವಿ. ನಿಮಗೆ ಆನ್ಲೈನಲ್ಲಿ ಕಲಿಬೇಕು, ಯಾವ ರೀತಿ ಕಲಿಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಹ್ಯಾಂಡ್ ಹೋಲ್ಡ್ ಸಪೋರ್ಟನ್ನು ಕೊಡ್ತೀವಿ. ತುಂಬ ಡೀಟೇಲ್ ಆಗಿ ಕಲಿಸಂತಹ ಪ್ರಯತ್ನ, ತುಂಬ ಡೀಟೇಲ್ ಆಗಿ ನಿಮಗೆ ಎಲ್ಲ ವಿಷಯಗಳಲ್ಲೂ ಸಹ ಆನ್ಲೈನಲ್ಲಿ ಯಾವ್ಯಾವ ಚಾಲೆಂಜಸ್ಗಳು ಬರುತ್ತೆ, ಯಾವ್ಯಾವ ರೀತಿ ನೀವು ದುಡಿಮೆ ಮಾಡ್ಬೋದು, ಯಾವ ರೀತಿ ಯಾವ ಪರ್ಫೆಕ್ಟ್ ಆದಂತಹ ಸಿಚುಯೇಷನ್ ಅನ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ನಾಲೆಜ್ ಅನ್ನ ಶೇರ್ ಮಾಡ್ತಾ ಹೋಗ್ಬೋದು, ಜನರಿಗೆ ನೀವು ಯಾವ ರೀತಿ ನಿಮ್ಮ ಕಸ್ಟಮರ್ ಆಗಿ ಮಾಡ್ಕೊಳ್ಬಹುದು, ಸಾರ್ವಜನಿಕರಿಗೆ ಯಾವ ರೀತಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಫಸ್ಟ್ ಅವರ ಮನಸ್ಸನ್ನ ಗೆಲ್ಲಬೇಕು, ಇದೆಲ್ಲ ವಿಚಾರಗಳನ್ನ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಸರ್, ಹಾಗಿದ್ರೆ ಇದು ತುಂಬಾ ಟೈಮ್ ತಗೊಂಡ್ಬಿಡುತ್ತಾ ಅಂತಂದ್ರೆ, ಇಲ್ಲ ಸ್ನೇಹಿತರೆ, ಇದು ನಿಮಗೆ 1 month 2 month 3 month ಅಂತ ಹೇಳಿ 3 ತರದ ಪ್ಲಾನ್ ಗಳನ್ನ ನಾವು ಸೆಟ್ ಮಾಡಿದೀವಿ. ಅದೇ ಬಿಗಿನರ್ಸ್ ಗಳಿಗೋಸ್ಕರ ತುಂಬಾ ವಿಶೇಷವಾಗಿ ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿದೀವಿ. ವಾರಕ್ಕೊಂದ್ಸಲ ನಾನೇನೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅನ್ನ ಇಟ್ಕೊಂಡಿರ್ತೀನಿ, ಅದು ಝೂಮ್ ಕಾಲ್ ಮುಖಾಂತರ. ಝೂಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನೀವು ಬಂದಿರ್ತೀರಾ, ವೆಬಿನಾರ್ ಅಲ್ಲಿ ಬಂದಿರ್ತೀರಾ, ನಿಮ್ ತರನೇ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಒಬ್ಬರ ಕ್ವಶನ್ ಅಲ್ಲಿ ಇನ್ನೊಬ್ಬರ ಆನ್ಸರ್ ಅನ್ನ ಕಂಡ್ಕೊಳ್ತಾರೆ, ತುಂಬಾ ಹ್ಯಾಪಿ ಆಗಿರ್ತಾರೆ. ಆನ್ಲೈನ್ ದುಡಿಮೆಗೆ ಅವ್ರದೇ ಆದಂತಹ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅವ್ರದೇ ಆದಂತಹ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ, ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾರೆ, ಇಮೇಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಸಹ ವಿನ್ ವಿನ್ ಸಿಚುಯೇಷನ್ ಮಾಡಿಕೊಂಡು ಆರಾಮಾಗಿ ದುಡಿಮೆ ದಾರಿಯನ್ನ ಕಂಡುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಚಾಣಕ್ಯ ಹೇಳಿರುವಂತಹ ಮಾತು, ನಾವು ಯಾವಾಗ್ಲೂ ಒಂದು ಯುದ್ಧಕ್ಕೆ ಹೋದ ಹಾಗೆ ನಮ್ಮ ಸಿದ್ಧತೆಗಳನ್ನ ನಡೆಸ್ಕೊಳ್ಬೇಕು. ಪರ್ಫೆಕ್ಟ್ ಆದಂತಹ ನಾಲೆಜ್ ಅನ್ನ ನಾವು ಗೇನ್ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ಅರ್ನಿಂಗ್ ಕಡೆ ನಾವು ಹೋಗ್ತಾ ಹೋಗ್ಬೋದು. ಬರೀ ನೀವು ಮೊಬೈಲ್ ಅಲ್ಲಿ ಲುಡೋ ಆಡ್ಕೊಂಡು ಅಥವಾ ಬೇರೆ ಏನೋ ಗೇಮ್ ಆಡ್ಕೊಂಡು ದುಡ್ಡು ಮಾಡ್ಲಿಕ್ಕೆ ತುಂಬಾ ದುಡ್ಡು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ, ಸ್ನೇಹಿತರೆ, ದುಡ್ಡು 5 paisakku ದುಡ್ಡು ಅಂತ ಹೇಳ್ತಾರೆ, 1 rupayigoo ದುಡ್ಡು ಅಂತ ಹೇಳ್ತಾರೆ, 1 crore rupayigoo ಸಹ ದುಡ್ಡು ಅಂತ ಹೇಳ್ತಾರೆ. ನೀವು ಅನ್ಕೊಳ್ಬೇಕು ನಿಮಗೆ ಯಾವ ದುಡ್ಡು ಬೇಕು ಅಂತೇಳಿ, ಆ ದುಡ್ಡನ್ನ ನೀವು ದುಡಿಬೇಕು ಅಂತಂದ್ರೆ ಬನ್ನಿ ಇನ್ಫೋಟೆಕ್ ಕನ್ನಡಗೆ. ನಾನಿದ್ದೀನಿ, ನಮ್ಮ ಟೀಮ್ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಏಳಿಗೆಗೆ, ನಿಮ್ಮ ಆರ್ಥಿಕವಾದಂತಹ ಯಶಸ್ಸಿಗೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಸ್ನೇಹಿತರೆ, ಇದೊಂದು ಪವರ್ಫುಲ್ ಆದಂತಹ ವಿಡಿಯೋ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲೇಬೇಕಾದಂತಹ ವಿಡಿಯೋ. ಆರ್ಥಿಕ ಸಮಸ್ಯೆಯನ್ನು ಯಾರು ಫೇಸ್ ಮಾಡ್ತಾ ಇದ್ದಾರೆ, ಅದು ಟೀಚರ್ಸ್ಗಳಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಆಫೀಸಿಗೆ ಹೋಗಿ ಬಂದ ನಂತರ ತಮ್ಮ ಬಿಡುವಿನ ವೇಳೆಯನ್ನು ಯಾರು ಪ್ರಾಫಿಟೇಬಲ್ ಆಗಿ ಯೂಸ್ ಮಾಡಬೇಕು ಅಂತವರಾಗಿರ್ಬೋದು, ಎಲ್ರಿಗೂ ಶೇರ್ ಮಾಡಿ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಅಲೆಯನ್ನು ನಾವು ಸೃಷ್ಟಿ ಮಾಡಬೇಕು. ಆನ್ಲೈನ್ ದುಡಿಮೆ ಕರ್ನಾಟಕ ಅಂತಂದ್ರೆ ಆನ್ಲೈನ್ ದುಡಿಮೆ ಒಂದು ಮೇನ್ ಹಬ್ ಆಗಿರಬೇಕು. ಹೇಗೆ ಸಿಲಿಕಾನ್ ಸಿಟಿ ಅಂತಾರಲ್ಲ, ಕರ್ನಾಟಕದ ಪ್ರತಿಯೊಂದು ಭಾಗನೂ ಸಹ ಆನ್ಲೈನ್ ದುಡಿಮೆಯ ಒಂದು ಕೇಂದ್ರ ಆಗಬೇಕು, ಆ ತರ ನಾವು ಸೃಷ್ಟಿ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಖಂಡಿತ ಅವರಿಗೂ ಸಹ ಸಪೋರ್ಟ್ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.